ನೇಚರ್ ಕನ್ಸರ್ವೇಶನ್ ಟ್ರಸ್ಟ್ ವತಿಯಿಂದ ಉಚಿತ ನೇತ್ರ ತಪಾಸಣೆ ಮತ್ತು ದಂತ ಚಿಕಿತ್ಸಾ ಶಿಬಿರ ಕಾರ್ಯಕ್ರಮ. ಚಿಕ್ಕಗೌಜದಲ್ಲಿ ಏರ್ಪಡಿಸಲಾಗಿದ್ದ ನೇತ್ರ ತಪಾಸಣಾ ಮತ್ತು ದಂತ ಚಿಕಿತ್ಸಾ ಶಿಬಿರ ಕಾರ್ಯಕ್ರಮದಲ್ಲಿ ನೇತ್ರ ತಪಾಸಣೆ ನಡೆಸಿ ರಿಯಾಯಿತಿ ದರದಲ್ಲಿ ಕನ್ನಡಕ ವಿತರಣೆ ಮಾಡಲಾಯಿತು. ದೋಷದಲ್ಲಿ ಗುರುತಿಸಿಕೊಂಡಿರುವ ವಯೋವೃದ್ಧರನ್ನ ಮತ್ತು ಆರೋಗ್ಯಹೀನರಾಗಿ ನಡೆಯುತ್ತಿರುವ ವಯೋವೃದ್ಧರನ್ನ ಸಮಾಜದ ಮುಖ್ಯವಾಹಿನಿಗೆ ಅವರನ್ನು ಕೂಡ ಚೇತನ ಪೂರ್ವಕವಾಗಿ ಈ ಸಮಾಜಕ್ಕೆ ದಿವ್ಯ ಸೇವೆಯನ್ನು ಮಾಡುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವರನ್ನು ಕೂಡ ಆರೋಗ್ಯದಲ್ಲಿ ಕಾಪಾಡುವುದು ನಮ್ಮ ಮುಖ್ಯ ಉದ್ದೇಶ. ಅದಕ್ಕಾಗಿ ನಾವು ಉಡುಪಿಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಪ್ರಸಾದ್ ನೇತ್ರಾಲಯದ ಜೊತೆಗೆ ಕೈ ಜೋಡಿಸಿ ಇವತ್ತು ಆಮ್ ಆದ್ಮಿ ಜೊತೆಗೆ ನಮ್ಮ ಬಿಕ್ಕಿಮನ್ನ ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಕಣ್ಣಿನ ತಪಾಸಣೆಯನ್ನು ಚಿಕ್ಕಗೌಜದ ಒಂದು ಗ್ರಾಮದಲ್ಲಿ ಅಂದುಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಈ ಗ್ರಾಮದಲ್ಲಿ ಯಾರೂ ಕೂಡ ಅಂಧತ್ವದಿಂದ ಅವರು ನರಳಾಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ. ನಾವು ಈ ಕಾರ್ಯಕ್ರಮ ಮಾಡಿದ್ದರಿಂದ 75 ಜನ ಒಂದು ಅಂಧರಿಗೆ ನಾವು ದೃಷ್ಟಿ ನೀಡುವ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ್ದೀವಿ. ಇಲ್ಲಿ 75 ಜನ ಪರೀಕ್ಷೆ ಮಾಡಿಕೊಂಡವರಲ್ಲಿ 10 ಜನ ಅಂಧತ್ವದ ಒಂದು ಕಾಯಿಲೆಯಲ್ಲಿ ನರಳುತ್ತಾ ಇರುವಂತಹ ಸನ್ನಿವೇಶದಲ್ಲಿ ಅವರನ್ನು ಕೊರೆ ಸರ್ಜರಿಗಾಗಿ ನಾವು ಉಡುಪಿಯ ನೇತ್ರ ಪ್ರಸಾದ್ ನೇತ್ರಾಲಯಕ್ಕೆ ಕಳಿಸಿಕೊಟ್ಟಿದ್ದೀವಿ. ಅವರನ್ನು ಉಚಿತವಾಗಿ ಆಪರೇಷನ್ ಮಾಡಿಸಿ ಮತ್ತೆ ಇದೇ ಸ್ಥಳಕ್ಕೆ ಅವರನ್ನು ಬಿಟ್ಟು ಹೋಗುವಂತಹ ಕಾರ್ಯಕ್ರಮವನ್ನು ನಾವು ಕಳೆದ 2015 ಇಲ್ಲಿಯವರೆಗೂ ಮಾಡ್ತಾನೆ ಬಂದಿದ್ದೀವಿ. ಈ ಕಾರ್ಯಕ್ರಮವು 45ನೇ ಕಾರ್ಯಕ್ರಮ. ಇದರ ಮುಖ್ಯ ಉದ್ದೇಶ ಗ್ರಾಮೀಣ ಜನಸಂಖ್ಯೆಯನ್ನು ಮುಖ್ಯವಾಹಿನಿಯಲ್ಲಿ ತರುವಂತಹ ಒಂದು ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ನೇಚರ್ ಕನ್ವೆನ್ಷನ್ ಟ್ರಸ್ಟ್ನ ಸದಸ್ಯರು ಹಾಗೂ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸುಂದರೇಗೌಡ ಸೇರಿದಂತೆ ಪಕ್ಷದ ಕೆಲ ಮುಖಂಡರು ಭಾಗಿಯಾಗಿದ್ದರು.